ಚಾಮರಾಜನಗರದ ಇಬ್ಬರಿಗೆ ನಿಜಾಮುದ್ದೀನ್ ಜಮಾತ್ ಸಭೆಯ ನಂಟು. ಓರ್ವ ಚಾಮರಾಜನಗರದಲ್ಲಿದ್ರೆ ಇನ್ನೋರ್ವ ಬೆಂಗಳೂರಿನಲ್ಲಿದ್ದಾರೆ. ಚಾಮರಾಜನಗರದ ಇಬ್ಬರಿಗೆ ನಿಜಾಮುದ್ದೀನ್ ಜಮಾತ್ ಸಭೆ ನಂಟು. ಅದರಲ್ಲಿ ಒಬ್ಬರು ಚಾಮರಾಜನಗರದಲ್ಲಿದ್ರೆ ಮತ್ತೊಬ್ಬರು ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿರುವ ವ್ಯಕ್ತಿಯ ಬಗ್ಗೆ ಬೆಂಗಳೂರು ಜಿಲ್ಲಾಡಳಿತಕ್ಕೆ ಮಾಹಿತಿ ಇದೆ. ಚಾಮರಾಜನಗರದಲ್ಲಿರುವ ವ್ಯಕ್ತಿಗೆ ಕೊರೋನಾ ಲಕ್ಷಣ ಇಲ್ಲ. ಆತನಿಗೆ ಐಸೋಲೇಷನ್ ವಾರ್ಡ್ನಲ್ಲಿ ಇರಿಸಿ ನಿಗಾ ವಹಿಸಲಾಗ್ತಾ ಇದೆ. ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ, ಆದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಆತನಿಗೆ ಐಸೋಲೇಷನ್ ವಾರ್ಡ್ನಲ್ಲಿ ಇರಿಸಿ ನಿಗಾ ವಹಿಸಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ನೀಡಿದಂತಹ ಮಾಹಿತಿ ಇದು. ಚಾಮರಾಜನಗರದ ಇಬ್ಬರಿಗೆ ನಿಜಾಮುದ್ದೀನ್ ಜಮಾತ್ ಸಭೆಯ ನಂಟು. ಅದರಲ್ಲಿ ಒಬ್ಬರು ಚಾಮರಾಜನಗರದಲ್ಲೇ ಇದ್ರೆ ಮತ್ತೊಬ್ಬರು ಬೆಂಗಳೂರಿಗೆ ಬಂದಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಚಾಮರಾಜನಗರದಲ್ಲಿರುವ ವ್ಯಕ್ತಿಗೆ ಯಾವುದೇ ಕೊರೋನಾ ಲಕ್ಷಣಗಳಿಲ್ಲ, ಆದರೂ ಐಸೋಲೇಷನ್ ವಾರ್ಡ್ನಲ್ಲಿ ಇರಿಸಿ ನಿಗಾ ವಹಿಸಲಾಗ್ತಾ ಇದೆ. ನಮ್ಮ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಏನು ದೆಹಲಿಯ ನಿಜಾಮುದ್ದೀನಲ್ಲಿ ನಡೆದಂಥ ಧರ್ಮಸಭೆಗೆ ಹೋಗಿ ಬಂದವರ ಒಂದು ಪಟ್ಟಿಯನ್ನು ನಮ್ಮ ಜಿಲ್ಲೆಗೂ ಕೂಡ ಬೆಂಗಳೂರಿಂದ ಕಳಿಸ್ಕೊಡ್ಲಾಗಿತ್ತು. ಅದನ್ನು ಪರಿಶೀಲನೆ ಮಾಡಲಾಗಿ ಕೇವಲ ಇಬ್ಬರು ವ್ಯಕ್ತಿಗಳು ಮಾತ್ರ ನಮ್ಮ ಜಿಲ್ಲೆಯಿಂದ ಆ ಧರ್ಮಸಭೆಯಲ್ಲಿ ಭಾಗವಹಿಸಿದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಚಾಮರಾಜನಗರದವರು, ಅವರು ನಮ್ಮ ನಗರಕ್ಕೆ ಬಂದಿಲ್ಲ, ಅವರು ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಾರೆ. ಇನ್ನೊಬ್ಬರು ಮಾತ್ರ ಈಗಾಗಲೇ ನಾವು ಅವರನ್ನು ಗುರುತಿದ್ದೀವಿ. ಗುರುತಿಸಿಬಿಟ್ಟು ಅವರಲ್ಲಿ ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳು ಕಂಡು ಬಂದಿಲ್ಲ. ಆದರೂ ಸಹ ನಿಯಮಗಳ ಪ್ರಕಾರ ಅವರನ್ನು ಕ್ವಾರಂಟೈನ್ ಮಾಡಲಿಕ್ಕೆ ನಮ್ಮ ಚಾಮರಾಜನಗರದಲ್ಲಿರ್ತಕ್ಕಂಥ ಜಿಲ್ಲಾ ಕ್ವಾರಂಟೈನ್ ಕೇಂದ್ರದಲ್ಲಿ ಅವರನ್ನ ನಿಗಾ ವಹಿಸ್ತಾ ಬಂದಿದ್ದೀವಿ. ನಮ್ಮ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಏನು ದೆಹಲಿಯ ನಿಜಾಮುದ್ದೀನಲ್ಲಿ ನಡೆದಂಥ ಧರ್ಮಸಭೆಗೆ ಹೋಗಿ ಬಂದವರ ಒಂದು ಪಟ್ಟಿಯನ್ನು ನಮ್ಮ ಜಿಲ್ಲೆಗೂ ಕೂಡ ಬೆಂಗಳೂರಿಂದ ಕಳಿಸ್ಕೊಡ್ಲಾಗಿತ್ತು.